ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಯನ್ ಟಿ ವಿ ಕನ್ನಡ. ಕೆಲವೊಂದಿಷ್ಟು ಮಂದಿ ಕಲಾವಿದರು ನಮ್ಮ ಕನ್ನಡದಲ್ಲೇ ಬೆಳೆದು ಕನ್ನಡಕ್ಕೆ ಅಗೌರವವನ್ನು ತೋರಿಸ್ತಾರೆ. ಉದಾಹರಣೆಗೆ ರಶ್ಮಿಕಾ ಮಂದಣ್ಣ ಮತ್ತು ಶ್ರೀಲೀಲಾರವರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸೈಮಾ ಅವಾರ್ಡ್ಸ್ಗೆ ಶ್ರೀಲೀಲಾರವರು ಬಂದಿದ್ರು. ನಮ್ಮ ಕರ್ನಾಟಕದಲ್ಲಿ ಸೈಮಾ ಅವಾರ್ಡ್ಸ್ ನಡೆದಿದ್ರೂ ಕೂಡ ಶ್ರೀಲೀಲಾರವರು ತೆಲುಗಿನಲ್ಲಿ ಮಾತನಾಡಿದ್ದಾರೆ. ಇದರಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಶ್ಮಿಕಾ ಮಂದಣ್ಣರವರು ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ವಿಚಿತ್ರವಾದ ಬೆರಳ ಸನ್ನೆಯ ಮೂಲಕ ಸೋ ಕಾಲ್ ಪ್ರೊಡಕ್ಷನ್ ಹೌಸ್ ಅಂತ ಮಾತನಾಡಿದರು. ಇವರಿಗೆ ರಿಷಬ್ ಶೆಟ್ಟಿ ಅವರು ಸರಿಯಾದ ಟಾಂಗನ್ನು ಕೊಟ್ಟಿದ್ರು. ನಂತರ ರಶ್ಮಿಕಾ ಮಂದಣ್ಣರವರಿಗೆ ಸಿನಿಮಾ ಆಫರ್ಸ್ ಮತ್ತು ಜಾಹೀರಾತಿನ ಆಫರ್ಸ್ಗಳು ಕೂಡ ಕಡಿಮೆ ಆಗಿತ್ತು. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣರವರು ಬಹಳ ಟ್ರೆಂಡ್ ಆಗ್ತಿದ್ದಾರೆ. ಯಾಕಪ್ಪ ಅಂದರೆ ನ್ಯೂಜಿಲ್ಯಾಂಡ್ ತಂಡದ ರಚಿನ್ ಶತಕ ಬಾರಿಸಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅವರ ತಂದೆ ಮೂಲತಃ ಬೆಂಗಳೂರಿನವರು ಮತ್ತು ಬೆಂಗಳೂರಿನಲ್ಲಿ ಕೆಲ ಸಮಯದ ಕಾಲ ಕೆಲಸವನ್ನು ಮಾಡಿದ್ದಾರಂತೆ. ಹಾಗೂ ಅವರ ತಾತ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಯೋಲಜಿ ಟೀಚರಾಗಿ ಕೆಲಸ ಮಾಡಿದ್ರಂತೆ. ಮತ್ತು ರಚಿನ್ರವರಿಗೆ ಕನ್ನಡದ ಮೇಲೆ ಬಹಳ ಗೌರವವಿದೆ. ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಮಾತನಾಡೋದಕ್ಕೆ ಬರದೆ ಹೋದರೂ ಸ್ವಲ್ಪನಾದರೂ ತಿಳಿಯುತ್ತೆ ಅಂತ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಹಾಗೂ ಈ ಬಾರಿ ವಿಶ್ವಕಪ್ ನಮ್ಮ ಭಾರತದಲ್ಲಿ ನಡೆಯುತ್ತಿರುವುದರಿಂದ ಅವರಿಗೆ ನಮ್ಮ ಭಾರತದ ಮೇಲೆ ಗೌರವ ಮತ್ತು ಪ್ರೀತಿ ಇದೆ ಅಂತ ತಿಳಿದು ಬರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿಗೆ ಕನ್ನಡದ ಮೇಲೆ ಇಷ್ಟೊಂದೆಲ್ಲ ಗೌರವವಿದೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.